हलो गाइस हेगिदीरा नानंतु सक्कत्तागिदीनि मुंबईयल्लि मत्तोंदु दिन बालीवुड स्टार शाहरुख खान अवर मने मुंदे इदीनि शाहरुख खान अवर मने हेसरु मन्नत् अंत ई मन्नत्न सिक्कापट्टे कष्टपट्टु तगोंडिद्दारे मन्नत् एल्लिदे अंतंद्रे मुंबईन बॉन्ड स्टैंड न एदुरुगडेने ई मन्नत् इरोदु ಆಕ್ಚುಲಿ ತುಂಬಾ ಜನ ಬಂದ್ಬಿಡ್ತಾರೆ ಇಲ್ಲಿ ವೀಕೆಂಡ್ಸ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಎಲ್ಲ ಸೆಲ್ಫಿ ಸೆಲ್ಫಿ ತಿಕ್ಕೋತಾ ಇರ್ತಾರೆ ಈ ಬೋರ್ಡಿನ ಎದುರುಗಡೆ ಆದ್ರೆ ಇವತ್ತು ಯಾರು ಇಲ್ಲ ಯಾಕಂತಂದ್ರೆ ಇವತ್ತು ವೀಕೆಂಡ್ಸ್ ಅಲ್ಲ ನೀವೇನಾದ್ರೂ ಮುಂಬೈಗೆ ಬಂದು ಶಾರುಖ್ ಖಾನ್ ಅವರ ಮನೆ ಹತ್ರ ಬಂದ್ರೆ ನೀವೇನಾದ್ರೂ ಲಕ್ಕಿ ಆಗಿದ್ರೆ ಆ ಸ್ಟ್ಯಾಂಡ್ ಕಂತೆ ನೋಡಿ ಆ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡು ಜನಗಳಿಗೆಲ್ಲ ವೇವ್ ಮಾಡ್ತಾರೆ ನಿಮ್ಮ ಲಕ್ಕಿ ಡೇ ಯಾವತ್ತು ಬೇಕಾದರೂ ಆಗಿರ್ಬೋದು ಯಾವಾಗ ಬೇಕಾದರೂ ಬಂದ್ಬಿಟ್ಟು ಫ್ಯಾನ್ಸ್ನ ನೋಡ್ಬೋದು ಅವರು ಮನ್ನತ್ ಮನೆಯ ಎದುರುಗಡೆನೆ ಬಾಂಡ್ ಸ್ಟ್ಯಾಂಡ್ ಇದೆ ಬಾಂಡ್ ಸ್ಟ್ಯಾಂಡ್ನ ನಿಮ್ಗೆ ತೋರಿಸ್ತೀನಿ ಈ ಬಾಂಡ್ ಸ್ಟ್ಯಾಂಡ್ ಯಾಕೆ ಫೇಮಸ್ಸು ಅಂತಂದರೆ ಜಾಸ್ತಿ ಕಪಲ್ಗಳು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಶಾರುಖ್ ಖಾನ್ ಅವರು ಒಂದೊಂದ್ಸಲ ಬೆಳಗ್ಗೆ ಬೆಳಗ್ಗೆ ಬಂದಿಲ್ಲಿ ವಾಕಿಂಗು ಸೈಕ್ಲಿಂಗ್ ಎಲ್ಲ ಮಾಡ್ತಾರೆ ಎಲ್ಲ ಅವರ ಬಾಡಿಗಾರ್ಡ್ಸ್ ಜೊತೆ ಬರ್ತಾರೆ ಇಲ್ಲಿ ಈಗೆಲ್ಲ ತೋರ್ಸೋಕೆ ಹೋಗ್ತಾ ಇರೋವಂಥ ಪ್ಲೇಸಸ್ಗಳೆಲ್ಲ ಮುಂಬೈಯಲ್ಲಿ ತುಂಬಾ ಫೇಮಸ್ ಆಗಿರೋದು ಈ ಫಿಶಿಂಗ್ ಮಾಡ್ತಾ ಇದ್ದಾರೆ ಬಂಡೆ ಫುಲ್ ಸ್ಲಿಪ್ಪರಿ ಇದೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ವೀಕೆಂಡ್ಸ್ ಅಲ್ಲಿ ಜಾಸ್ತಿ ಜನ ಬರ್ತಾರೆ ಈ ಬಾಂಡ್ ಸ್ಟ್ಯಾಂಡಿಗೆ ಎಸ್ಪೆಷಲಿ ಶಾರುಖ್ ಖಾನ್ ಅವ್ರ ಮನೆ ಮುಂದೆ ನಿಂತ್ಕೊಂಡು ಗೇಟ್ ಮುಂದೆ ಆದರೂ ನಿಂತ್ಕೊಂಡು ಸೆಲ್ಫಿ ತಗೋಬೇಕಂತನಾದರೂ ಬರ್ತಾರೆ ಜನಗಳು ಗೇಟ್ ಹತ್ರ ಒಂದು ಸೆಲ್ಫಿ ತಗೊಂಡು ಆಮೇಲೆ ಈ ಬಾಂಡ್ ಸ್ಟ್ಯಾಂಡ್ ಹತ್ರ ಬರ್ತಾರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈಗ ನಾನೀಗ ಸಲ್ಮಾನ್ ಖಾನ್ ಅವರ ಮನೆಯ ಎದುರುಗಡೆ ಇದ್ದೀನಿ ನೀವು ನೋಡ್ತಾ ಇರೋದು ಸಲ್ಮಾನ್ ಖಾನ್ ಅವರ ಮನೆ ಶಾರುಖ್ ಖಾನ್ ಅವ್ರ ಮನೆಯಿಂದ ಇಲ್ಲಿಗೆ 1.5 ಕಿಲೋಮೀಟರ್ ಇದೆ ಸೊ ಬ್ಯಾಂಡ್ ಸ್ಟ್ಯಾಂಡು ಇಲ್ಲಿಂದ ಸ್ಟಾರ್ಟ್ ಆದರೆ ಸೀದಾ ಅಲ್ಲಿವರೆಗೂ ಹೋಗುತ್ತೆ ಇಲ್ಲಿಂದ ಸೈಕಲ್ ಸ್ಟಾರ್ಟ್ ಮಾಡಿದ್ರೆ ಸಲ್ಮಾನ್ ಖಾನ್ ಅವರು ಅಲ್ಲಿವರೆಗೂ ಹೋಗಿ ತಿರ್ಗಾ ಬಂದು ತಿರ್ಗಾ ಹೋಗಿ ತಿರ್ಗಾ ಬಂದು ಸೈಕಲ್ ತುಳಿತಾನೇ ಇರ್ತಾರೆ ತುಳಿತಾನೇ ಇರ್ತಾರೆ ಇಲ್ಲೂ ಅಷ್ಟೇ ಜನಗಳು ಬಂದು ಸೆಲ್ಫಿ ತಗೊಂತಾ ಇರ್ತಾರೆ ಈ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಮುಂದೆ ಹಾಂ ಸಲ್ಮಾನ್ ಖಾನ್ ಆಪ್ ದೇಖಾ ಹೈ ಕ್ಯಾ ಕರ್ತಾ ಹೈ ವೋ ಕ್ಯಾ ಕರ್ತಾ ಬೋಲೆ ಕ್ಯಾ ಇದಾರೆ ಸೈಕಲ್ ಕರ್ತಾ ಹೈ ಸೈಕಲ್ ಕರ್ತಾ ಹೈ ಶೂಟಿಂಗ್ ಕರ್ತಾ ಹೈ ಹಾಂ ಹಾಂ बाजू पे शूटिंग का हाउस है कौन सा स्टूडियो महबू स्टूडियो इधर सैटरडे और संडे ज़्यादा लोग आते हैं ना इधर हाँ फोटो वीडियो देखने पकड़ने के लिए हाँ हाँ गए क्या आ गया इधर टैक्सी खड़ा है आगे ಅಲ್ಲಿ ಬಾಲ್ಕನಿ ಕಾಣ್ತಾಯಿದೆಯಲ್ಲ ಆ ಬಾಲ್ಕನಿಯಿಂದ ಒಂದೊಂದು ಸಲ ವೇವ್ ಮಾಡ್ತಾರೆ ಸಲ್ಮಾನ್ ಖಾನ್ ಅವರು ನಿಮಗೆ ಲೆಕ್ಕಿತ್ತು ಅಂತಂದರೆ ಖುದ್ದಾಗ ಅವ್ರನ್ನೇ ನೀವು ನೋಡ್ಬೋದು ಮುಂಬೈಯಲ್ಲಿ ಈ ಬಾಂದ್ರಾ ತುಂಬಾ ಫೇಮಸ್ ಎಲ್ಲ ಸೆಲೆಬ್ರಿಟೀಸ್ಗಳ ಮನೆಯೂ ಇಲ್ಲೇ ಇದೆ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳ ಮನೆಯೂ ಈ ಬಾಂದ್ರಾದಲ್ಲೇ ಇದೆ ಇದೇ ರೋಡಲ್ಲಿ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಅಮೀರ್ ಖಾನ್ ಸಚಿನ್ ತೆಂಡೂಲ್ಕರ್ ಎಲ್ಲರ ಮನೆಯೂ ಇಲ್ಲೇ ಸಿಗುತ್ತೆ ಎಲ್ಲರ ಮನೆಯೂ ಸದ್ಯಕ್ಕೆ ತೋರ್ಸೋಕ್ಕಾಗಲ್ಲ ಈಗ ನೆಕ್ಸ್ಟ್ ನಿಮಗೆ ಕಾದಿದೆ ಒಂದು ಇಂಟ್ರೆಸ್ಟಿಂಗ್ ಜಾಗ ಬನ್ನಿ ತೋರಿಸ್ತೀನಿ आपको सिग्नल अच्छा लगता ट्रैफिक अच्छा है अच्छा नहीं लगता आपको ट्रैफिक क्यूट अंतारे आप गाड़ी चला चला के तक गया बयालीस अंदर इष्टप हिंदी भैया बयालीस कितना होगा इंग्लिश पे बयालीस 42 ಮುಂಬೈಯಲ್ಲಿ 42 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದಾರೆ ಅಪ್ಪ ಭಯಂಕರ ಎಕ್ಸ್ಪೀರಿಯನ್ಸ್ ಇಡ್ ಮ್ಯಾನ್ ಇವರಂತೂ ಬೆಂಗಳೂರಲ್ಲೆಲ್ಲ ಏನು ಮಾಡ್ತಾರೆ ಸಣ್ಣ ಪುಟ್ಟ ಕೆಲಸದಲ್ಲಿ ಇರೋರೆಲ್ಲ ಕಾರ್ ಟ್ಯಾಕ್ಸಿಲಿ ಕಾರ್ಗಳಲ್ಲಿ ಹೋಗೋದು ತೀರಾ ಕಮ್ಮಿ ತೀರಾ ಅಂದರೆ ತೀರಾ ಕಮ್ಮಿ ಟ್ಯಾಕ್ಸಿಗಳಲ್ಲಿ ಕಾರ್ಗಳಲ್ಲಿ ಹೋಗೋದು ಆದರೆ ಈ ಮುಂಬೈಯಲ್ಲಿ ಎಂಥ ಕೂಲಿ ಕಾರ್ಮಿಕನೇ ಆಗಿರಲಿ ಟ್ಯಾಕ್ಸಿಯೇ ಓಡಾಡ್ತಾನೆ ಯಾಕಂತಂದರೆ ಅದರಲ್ಲಿ ಪ್ರೈಸ್ ಕಮ್ಮಿ ಇರುತ್ತೆ ಕಮ್ಮಿ ಅಂತಂದರೆ ತೀರಾ ಕಮ್ಮಿ ಏನಂತಲ್ಲ ಸ್ವಲ್ಪ ಕಂಪೇರ್ ಮಾಡಿಕೊಂಡ್ರೆ ಕಮ್ಮಿನೇ ನಾವು ಬೆಂಗಳೂರಲ್ಲಿ ಕೊಡುವಂಥ ಆಟೋ ಚಾರ್ಜ್ಗೆ ಮುಂಬೈಯಲ್ಲಿ ಅದೇ ಚಾರ್ಜಸ್ಸಲ್ಲಿ ಟ್ಯಾಕ್ಸಿಲೇ ಓಡಾಡ್ಬೋದು ಟ್ಯಾಕ್ಸಿ ಚಾರ್ಜೇ ಸ್ಟಾರ್ಟ್ ಮಿನಿಮಮ್ ಚಾರ್ಜಸ್ 22 ರೂಪಾಯಿ ಅದೇ ಬೆಂಗಳೂರಲ್ಲಿ ಆಟೋ ಚಾರ್ಜ್ 25 ರೂಪಾಯಿ ಆಗಿದೆ ಆದರೆ ಮುಂಬೈಯಲ್ಲಿ ಟ್ಯಾಕ್ಸಿ ಚಾರ್ಜೇ 22 ರೂಪಾಯಿ ಮುಂಬೈಯಲ್ಲಿ ಆಟೋಗೆ ಬಂದರೆ ಆಟೋ ಚಾರ್ಜು 18 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಚಾರ್ಜಸ್ ಮುಂಬೈನ ಸೆಂಟ್ರಲ್ ಸಿಟಿಲಿ ಆಟೋಗಳು ಸಿಗಲ್ಲ ನಿಮಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತು ಬೇರೆ ಬೇರೆ
ಕಾರಣಗಳಿಂದ ಆಟೋನ್ ಬ್ಯಾನ್ ಮಾಡಿದ್ದಾರೆ. ಆದ್ರೆ ಮುಂಬೈನ 10 ಕಿಲೋಮೀಟರ್ ರೇಡಿಯಸ್ ಆಚೆಯಿಂದ ಆಟೋಗಳು ಸಿಗುತ್ತೆ, ಆರಾಮಾಗಿ ನೀವು ಆಟೋ ಓಡಾಡಬಹುದು. ಮತ್ತೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ, ಮುಂಬೈಯಲ್ಲಿ ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿ, ಕಮರ್ಷಿಯಲ್ ಗಾಡಿ ಏನೇನಿದೆ, ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಆಟೋ ಟ್ಯಾಕ್ಸಿ, ಓಲಾ, ಉಬರ್ ಯಾವುದೇ ಅತಿ ಎಲ್ಲ ಸಿ ಎನ್ ಜಿ ಇಂದಾನೆ ಓಡಾಡ್ತಾ ಇರತ್ತೆ. ಹಿಂದೆ ಡಿಕ್ಕಿಯಲ್ಲಿ ಸಿ ಎನ್ ಜಿ ದೊಡ್ಡ ಟ್ಯಾಂಕರ್ಗಳನ್ನ ಇಟ್ಟಿರ್ತಾರೆ. ಅದೊಂದು ಒಳ್ಳೆ ವಿಚಾರ, ಜನಗಳಿಗೆ ಕಮ್ಮಿ ಪ್ರೈಸ್ ಅಲ್ಲೂ ಟ್ಯಾಕ್ಸಿ ಆಟೋಗಳಲ್ಲಿ ಓಡಾಡ್ಬೋದು, ಮತ್ತೆ ನೇಚರ್ಗೂ ಅಷ್ಟು ಹಾನಿ ಆಗಲ್ಲ. ಮಧ್ಯಾಹ್ನ ಆಗಿದೆ, ಊಟ ಮಾಡಬೇಕು. ಊಟ ಎಲ್ಲಿ ಮಾಡಬೇಕು? ಈ ಮಹಾರಾಜ ಭೋಗಲ್ ಮಾಡಬೇಕು. ರಾಜಧಾನಿ ರೆಸ್ಟೋರೆಂಟ್ ಕೇಳಿರ್ತೀರಾ ಅಲ್ವಾ? ಮೊದಲು ರಾಜಧಾನಿ ರೆಸ್ಟೋರೆಂಟ್ ಆಗಿತ್ತು. ರಾಜಧಾನಿ ರೆಸ್ಟೋರೆಂಟ್ ಅರ್ಧ ಅರ್ಧ ಆದ್ಮೇಲೆ ಒಂದ್ ಕಡೆ ಮಹಾರಾಜ ಭೋಗ ಆಯ್ತು, ಇನ್ನೊಂದ್ ಕಡೆ ರಾಜಧಾನಿ ಆಯ್ತು. ಥಾಳಿ ಸುಮಾರು ಥಾಳಿಗಳು ತಿಂದಿದ್ದೀನಿ, ಆದ್ರೆ ಗುಜರಾತಿ ರಾಜಸ್ಥಾನಿಯ ಕಾಂಬಿನೇಷನ್ ಥಾಳಿನ ಯಾವತ್ತು ತಿಂದೇ ಇಲ್ಲ ನಾನು. ಮತ್ತು ಈಗ ಅದನ್ನ ಟೇಸ್ಟ್ ಮಾಡ್ತೀನಿ, ಮತ್ತೆ ನಿಮಗೂ ತೋರಿಸ್ತೀನಿ ಹೆಂಗೆಂಗಿರುತ್ತೆ, ಏನೇನು ಮಾಡ್ತಾರೆ. ನನಗೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದು. ಹಾಗಾದ್ರೆ ಬನ್ನಿ, ಅನ್ಲಿಮಿಟೆಡ್ ಥಾಳಿನ ಟ್ರೈ ಮಾಡೋಣ. ಬಂದಿದ ತಕ್ಷಣ ಈ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ, ಕೇಸರಿ ಮತ್ತು ಚಂದನದಿಂದ ಮಾಡಿರುವಂಥ ಈ ವೆಲ್ಕಮ್ ಡ್ರಿಂಕು. ಅದಾದಮೇಲೆ ಈಗ ಒಂದೊಂದೇ ಒಂದೊಂದೇ ಬಡಿಸ್ತಾರೆ. ಈರುಳ್ಳಿ ಮತ್ತು ಟೊಮೆಟೊ ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಧೋಕ್ಲಾ, ಸ್ಯಾಂಡ್ವಿಚ್ ಧೋಕ್ಲಾ. ಸ್ಯಾಂಡ್ವಿಚ್ ಧೋಕ್ಲಾ ನಾನು ಕೇಳಲೇ ಇಲ್ಲ. ಏಕೆ ಆಗೇ ಗೋಗ್ರಾ? ಅಚ್ಚಾ, ಪಿಜ್ಜಾ ಪಾಪಡಿ ಚಾಟ್. ಇದು ಮಹಾರಾಜ ಭೋಗಲ್ಲಿ ಸ್ಪೆಷಲ್ ಆಗಿ ಕೊಡುವಂಥ ಪಿಜ್ಜಾ ಪಾಪಡಿ ಚಾಟ್. ಈ ಕ್ಯಾ ಹೇ ಕಾಟ್ಯವಾಡಿ ಸೇವ್ ಟೊಮೆಟೊ. ಕಾಟ್ಯವಾಡಿ ಸೇವ್ ಟೊಮೆಟೊ. ಅಚ್ಚಾ, ಕಾಟ್ಯವಾಡಿ ಸೇವ್ ಟೊಮೆಟೊ. ಈ ಕೌನ್ ಹೇ, ಈ ಕ್ಯಾ ಹೇ ಪನ್ನೀರ್ ವೆಜ್ ಜಲ್ ಫ್ರೈ ಹೇ ಸರ್. ಪನ್ನೀರ್ ವೆಜ್ ಜಲ್ ಫ್ರೈ, ಪನ್ನೀರ್ ವೆಜ್ ಜಲ್ ಫ್ರೈ ಹಾಕಿದ್ದಾರೆ. ಆಲೂ ಸಾಂಬಾರ್, ಆಲೂ ಸಾಂಬಾರ್. ಆ್ಯಕ್ಚುಲಿ ರಾಜಸ್ಥಾನಿ ಥಾಲಿನೇ ಬೇರೆ, ಗುಜರಾತಿ ಥಾಲಿನೇ ಬೇರೆ. ಇದು ಎರಡು ಕಾಂಬಿನೇಷನ್ ಮಾಡಿ ಸ್ಪೆಷಲ್ ಥಾಲಿ ಕೊಡ್ತಾ ಇದಾರಲ್ಲ, ಅದು ಖುಷಿ ಆಗ್ತಾ ಇದೆ. ಏ, ಚೌಲಿ ಮಸಾಲಾ. ಚೌಲಿ ಮಸಾಲಾ, ಓಕೆ. ಅಲ್ಸಂದಿ ಕಾಳು ಥರ ಕಾಣ್ತಾ ಇದೆ. ಸೂಪರ್ ಚಪಾತಿ. ಮಸಾಲ ಪಾಪಡಿ ವಿತ್ ಚಪಾತಿ. ಜೋವರ್ಕ ರೊಟ್ಟಿ, ಚಪಾತಿ, ಮಸಾಲ ಪಾಪಡಿ, ಜೋಳದ ರೊಟ್ಟಿ. ವಾ, ಬಟ್ರ್ ಮತ್ತು ಬೆಲ್ಲ ಹಾಕಿದ್ದಾರೆ ಇದರಲ್ಲಿ. ರಾಜಸ್ಥಾನಿ ದಾಲ್, ಗುಜರಾತಿ ಕರಿ. ರಾಜಸ್ಥಾನಿ ದಾಲ್, ರಾಜಸ್ಥಾನಿ ದಾಲ್ ಅವ್ರ ಕಡಿ ಉಸ್ಕ ಬಾಜು, ರಾಜಸ್ಥಾನಿ ಕಡಿ, ಮತ್ತು ಅದ್ರ ಪಕ್ಕ ಗುಜರಾತಿ ದಾಲ್, ಗುಜರಾತಿ ದಾಲ್, ಗುಜರಾತಿ ಕಡಿ, ಗುಜರಾತಿ ಕಡಿ ಕಡಿ. ಅಚ್ಚಾ, ವಾ, ಕಲರ್ಫುಲ್ ಆಗಿ ಕಾಣ್ತಾ ಇದೆ ಎಲ್ಲ ನೋಡೋಕ್ಕೆ ಒಟ್ಟಿಗೆ. ಹ್ಞೂ ಹ್ಞೂ, ಮೂಂಗ್ ದಾಲ್ ಹಲ್ವಾ ಹೇ, ಬಾಸುಂದಿ, ಫ್ರೂಟ್ ಬಾಸುಂದಿ. ಆಹಾ, ಅದ್ಭುತವಾಗಿತ್ತು. ಅನ್ಲಿಮಿಟೆಡ್ ತಾಳಿ, ಅನ್ಲಿಮಿಟೆಡ್ ತಾಳಿ ಅಂತೀವಿ, ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಯಾಕೆಂತಂದರೆ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಸ್ವೀಟ್ದು ಜ್ಯೂಸ್ ಕೊಟ್ಬಿಡ್ತಾನೆ, ಅದು ಹೊಟ್ಟೆ ಕಡ್ದಂಗೆ ಆಗೋಗ್ಬಿಡುತ್ತೆ. ಫುಡ್ ತಿಂದಾದಮೇಲೆ ಸ್ವೀಟ್ ಬೀಡ ಕೊಟ್ಟರು, ಅದು ಬಾಯಲ್ಲಿ ಬ್ಲೆಂಡ್ ಆಗ್ತಾ ಇದೆ. ಈಗ ಈ ಮಹಾರಾಜ ಭೋಗಿನ ಎದುರುಗಡೆ ಇರುವಂಥ ಜುಹು ಬೀಚ್ನ ತೋರಿಸ್ತೀನಿ ನಿಮಗೆ. ಮುಂಬೈಯಲ್ಲೇ ಅತಿ ಕ್ಲೀನಾಗಿರುವಂಥ ಬೀಚು ಆ ಜುಹು ಬೀಚು. ನೀವೇನಾದರೂ ಮುಂಬೈಗೆ ಬಂದ್ಬಿಟ್ಟು ಸಮುದ್ರದಲ್ಲಿ ಬೀಳಬೇಕು ಅಂತ ಆಸೆ ಆಗಿಬಿಟ್ರೆ, ಚೌಪಟ್ಟಿ ಬೀಚ್ ಇದೆ, ಮತ್ತು ಇನ್ನು ದಾದರ್ ಬೀಚ್ ಇದೆ, ಅಲ್ಲಿ ಎಲ್ಲೂ ಹೋಗಬೇಡಿ, ಸೀದಾ ಜುಹು ಬೀಚಿಗೆ ಬನ್ನಿ. ಜುಹು ಬೀಚಲ್ಲಿ ಎಲ್ಲದಕ್ಕಿಂತ ಚೆನ್ನಾಗಿದೆ, ಆ ನೀರು ಇನ್ನೂ ಕ್ಲೀನಾಗಿದೆ, ಅಲ್ಲಿ ನೀವು ಈಜಾಡ್ಬೋದು. ಜುಹು ಬೀಚಲ್ಲಿ ಮಾತ್ರ ದಾದರ್ ಬೀಚ್ಗೆ ಹೋಗ್ಬೇಡಿ, ಚೌಪಟ್ಟಿ ಬೀಚ್ಗೆ ಹೋಗ್ಬೇಡಿ, ಎಲ್ಲ ಕೊಳ್ತು ನಾರ್ತಾ ಇದೆ. ಇಲ್ಲೇ ಇದೆ ನೋಡಿ, ಅಲ್ಲಿ ಕಾಣ್ತಿರೋದು ಜುಹು ಬೀಚು. ಮತ್ತು ಇಲ್ಲಿ ಡಬಲ್ ಡೆಕ್ಕರ್ ಬಸ್ ಇದೆ. ಚಿಕ್ಕ ವಯಸ್ಸಲ್ಲಂತೂ ಚಿಕ್ಕಾಪಟ್ಟೆ ಆಸೆ ಈ ಡಬಲ್ ಡೆಕ್ಕರ್ ಬಸ್ ಹತ್ತಿ ಪ್ರಯಾಣ ಮಾಡಬೇಕು ಅಂತ. ಮುಂಬೈಯಲ್ಲಿ ಕೇಳಿದ್ದೆ ಡಬಲ್ ಡೆಕ್ಕರ್ ಬಸ್ ಇತ್ತು ಅಂತ. ಅಲ್ಲಿ ಓಡಾಡಬೇಕು ಅಂತ ಬಂದರೆ ಇಡೀ ಮುಂಬೈ ಸಿಟಿಲಿ ಎಲ್ಲೂ ಡಬಲ್ ಡೆಕ್ಕರ್ ಬಸ್ಸೇ ಇರಲಿಲ್ಲ. ಇಲ್ಲಿ ನಿಂತ್ಕೊಂಡಿದೆ ಬಂದು.
ನಿಮ್ಗೆ ಹಿಂಗೆ ಕಾಣುತ್ತೆ. ಮುಂಬೈಯಲ್ಲಿ ಆ್ಯಕ್ಚುಲಿ ಇದು ಇನ್ನೂ ಓಡ್ತಾ ಇದೆ ಅಂತೆ ಬಸ್ಸು ಅಂಧೇರಿಗೆ ಹೋಗ್ಬೇಕಂತೆ. ಅಂಧೇರಿ ಇಲ್ಲಿಂದ ದೂರ, ಸೌತಲ್ಲಿ ನನ್ನ ಹಾಸ್ಟೆಲ್ ಇದೆ, ಆ ಅಂಧೇರಿಗೆ ಹೋಗ್ಬಿಟ್ಟು ಏನು ಮಾಡಲಿ, ಅದಕ್ಕೆ ಇಲ್ಲೇ ನೋಡ್ಕೊಂಬಿಡ್ತೀನಿ. ನೀವು ನೋಡಿ ಅಚ್ಚ. ಹಾಂ ಹಾಂ ಇಂಜಿನ್ ಎಷ್ಟು ದಪ್ಪ ಇಂಜಿನ್ ಇದೆ ನೋಡಿ ಇಲ್ಲಿ, ಗಡತ್ತಿ ಇಂಜಿನ್. ಅಕಸ್ಮಾತ್ ಹೋಗ್ಬಿಟ್ಟು ಬಸ್ ಯಾವುದಕ್ಕಾರ ಡಿಕ್ಕಿ ಹೊಡೆದ್ರೂ ಏನು ತೊಂದರೆ ಇರಲ್ಲ. ಇಂಜಿನೇ ಭಾರಿ ಗಾತ್ರದ ಇಂಜಿನ್ ಇದು. 40 ವರ್ಷ ಓಡಾಡಾದ್ಮೇಲೆ ಬಸ್ಗಳಿಗೆಲ್ಲ ಸಪ್ಲೈ ಮಾಡ್ತಾರಲ್ಲ ಎಕ್ವಿಪ್ಮೆಂಟ್ಸು, ಅಲ್ಲಿ ಈಗ ಅಲ್ಲಿ ಕೆಲಸ ಮಾಡ್ತಿದೆ. ಆ್ಯಕ್ಚುಲಿ ಇನ್ನೂ ಓಡುತ್ತಂತೆ ಈ ಬಸ್ಸು. ಡ್ರೈವರ್ ಸೀಟ್ ಹಿಂಗಿದೆ. ನಾರ್ಮಲ್ ಬೇರೆ ಬಸ್ಗಳಿಗೆಲ್ಲ ಹೆಂಗಿರುತ್ತೆ ಸೇಮ್ ಅದೇ ಥರ ಇದೆ. ಕ್ಲಚ್ಚು, ಬ್ರೇಕು, ಎಕ್ಸಲೇಟ್ರು, ಮತ್ತು ಈ ಸ್ಟೇರಿಂಗ್ ಅಂತೂ ಸಿಕ್ಕಾಪಟ್ಟೆ ಗಟ್ಟಿಗಿರುತ್ತೆ ಬಿಡಿ, ಹಳೆ ಗಾಡಿ ಅದರಲ್ಲೂ ಈ ಥರ ಬಸ್ಗಳಲ್ಲೆಲ್ಲ. ಫೋರ್ 840. ಆಹಾ ಹಾ, ಹಿಂದೆಯಿಂದ ನೋಡೋಕ್ಕೆ ಒಂಥರ ಮಜಾ ಇದು. ಫೈನಲಿ ಈ ಬಸ್ನ ನೋಡಾಯಿತು. ಇತ್ತು ನಿಮಗೂ ತೋರಿಸಿದ್ರೆ ಮೋಸ್ಟ್ಲಿ ನಿಮಗೂ ಖುಷಿಯಾಯಿತು ಅಂತ ಅನಿಸುತ್ತೆ. ಈ ಡಬಲ್ ಡೆಕ್ಕರ್ ಬಸ್ನ ನೋಡಿ. ನನ್ನ ಏಜ್ನವರು, ನನ್ನ ಏಜಿನ ಹೆಚ್ಚು ಕಮ್ಮಿ ಯಾರ್ಯಾರು ಇರ್ತಾರೆ, ಆಲ್ಮೋಸ್ಟ್ ಯಾರೂ ಈ ಬಸ್ಸಲ್ಲಿ ಓಡಾಡಿರಲ್ಲ ಅಂತ ನಾನು ಅಂದ್ಕೊಂಡಿರ್ತೀನಿ. ಫೈನಲಿ ಜುಹು ಬೀಚ್ಗೆ ಬಂದು ನಿಂತಿದ್ದೀನಿ. ಮುಂಬೈನ ಮೋಸ್ಟ್ ಫೇಮಸ್ ಬೀಚ್ ಈ ಜುಹು ಬೀಚ್. ಮುಂಬೈಯಲ್ಲಂತೂ ಬೆಳಗ್ಗೆ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ, ಸಂಜೆ ಸಿಕ್ಕಾಪಟ್ಟೆ ಥಂಡಿ ಇರುತ್ತೆ. ಅದೇ ಮುಂಬೈನ ಸ್ಪೆಷಾಲಿಟಿ. ನಾವು ಹಳೆ ವಿಡಿಯೋದಲ್ಲಿ ಗಿರ್ಗಾಂವ್ ಚೌಪಟ್ಟಿ ಬೀಚ್ನ ನೋಡಿದಾಗ ಅಲ್ಲಷ್ಟು ಜನ ಇರಲಿಲ್ಲ, ಹಗಲೊತ್ತು. ಆದರೆ ಈ ಜುಹು ಬೀಚಲ್ಲಿ ಜಾಸ್ತಿ ಜನ ಇದ್ದಾರೆ. ಪ್ರೊಫೈಲರ್ ಏರೋಪ್ಲೇನ್ ಜಸ್ಟು ಹೋಯ್ತು. ಆಹಾ, ಅದ್ಭುತವಾಗಿತ್ತು. ಅದಂತೂ ನೋಡಿದ ತಕ್ಷಣ ತಲೆ ಮೇಲೆ ಹಾಗೆ ಹೋಯ್ತು ಹಾರ್ಕೊಂಡು. ಚೌಪಟ್ಟಿ ಬೀಚ್ಗಿಂತ ಸ್ವಲ್ಪ ನೀರು ಚೆನ್ನಾಗೇ ಇದೆ ಇದು ಜುಹು ಬೀಚು. ಥ್ಯಾಂಕ್ ಯು ಭಯ್ಯ. ನೋ ನೋ ನೋ, ನೋಡಿ ಪ್ಲಾಸ್ಟಿಕ್ ಕವರ್ಗಳು ಅಲ್ಲಲ್ಲಲ್ಲಲ್ಲಿ ತಗೊಂಬಂದು ಬಿಸಾಕ್ಬಿಡ್ತಾರೆ ಪಾಪ. ಇವರೆಲ್ಲ ಎತ್ತಬೇಕು, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಭಯ್ಯ ಕ್ಯಾ ಹೇ ಕಲ್ಸ ಕಲ್ಸ ಕ್ಯಾ ಕರ್ನೆ ಕ ಕಲ್ಸ ಕಚಡ ಡಸ್ಟ್ಬಿನ್ ಹೇ ये डस्टबिन नहीं है, नहीं इसमें जो पूजा का कचरा जो होता है ना छाटना, चाय कॉफी. ओह, निर्माल्य कलश. ಮುಂಬೈಯಲ್ಲಿ ಯಾವ್ಯಾವ ಬೀಚ್ಗಳಿದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಬೀಚ್ಗಳಲ್ಲೂ ಈ ಥರ ದೊಡ್ಡ ದೊಡ್ಡ ಚೊಂಬುಗಳನ್ನ ಇಟ್ಟಿರ್ತಾರೆ. ಸಮುದ್ರದ ದಡದ ಹತ್ರ ಬಂದು ಪೂಜೆ ಮಾಡ್ತಾರಲ್ಲ, ಆ ಪೂಜೆ ಮಾಡಿದಂಥ ವೇಸ್ಟ್ ಪ್ರಾಡಕ್ಟ್ಸ್ನ ಇಲ್ಲಿ ಹಾಕ್ತಾರೆ. ಇದು ಡಸ್ಟ್ಬಿನ್ ಅಲ್ಲ, ಆ ಹೂವು ತೆಂಗಿನಕಾಯಿ ಆ ಥರ ಸಮುದ್ರಕ್ಕೆ ಹಾಕ್ಬಿಡ್ತಾರೆ ಜನಗಳು. ಅದನ್ನು ಹಾಕಬಾರ್ದು, ಅದನ್ನು ತಡೆಗಟ್ಟಬೇಕು ಅಂತ ಈ ಥರ ಕಲಶಗಳನ್ನ ಇಟ್ಟಿದ್ದಾರೆ. ಅದು ಒಂಥರ ಒಳ್ಳೆ ಒಳ್ಳೆ ಆಲೋಚನೆನೇ ಇದು. ಜನಗಳು ಸಮುದ್ರಕ್ಕೆ ಎಸೆಯೋಕ್ಕಿಂತ ಎಲ್ಲ ಈ ಸಮುದ್ರದ ದಡದಲ್ಲಿರೋಂಥ ಕಲಶಗಳಿಗೆ ಹಾಕಿದ್ರೆ ಸಮುದ್ರ ಉಳ್ಕೊಳ್ಳುತ್ತೆ. ಮುಂಬೈ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನೋ ಒಂದು ಮಾಡಿ, ಸುಮ್ಮನೆ ಹಂಗೆ ಹೋಗ್ಬೇಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಏನಾದರೂ ಸ್ಪೆಷಲ್ ಆಗಿರೋ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಆ್ಯಂಡ್ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಮುಂಬೈ.